ಆಮೇಲೆ ಮಾತಾಡ್ರಿ ತುಕಾರಾಮ್. ಓಕೆ. ಸನ್ಮಾನ್ಯ ಅಧ್ಯಕ್ಷರೇ, ಹತ್ತು ನಿಮಿಷದಲ್ಲಿ ಮುಗಿಸ್ರಿ. ಪ್ರಭಾವ ಇವತ್ತು ಸುದೀರ್ಘವಾದಂತ ಚರ್ಚೆಯನ್ನು ನಡೆದಿದೆ. ಈ ವಿಚಾರದಲ್ಲಿ ನಾವು ಫ್ಲಡ್ನರ್ ಅಲ್ಲ, ನಾವು ಬರ್ದರು. ನಮ್ಮ ತಾಲೂಕಲ್ಲಿ ಇವತ್ತು ಟ್ಯಾಂಕರಲ್ಲಿ ನೀರು ಹೊಡಿತಾ ಇದೀವಿ ನಾವು. ಅಲ್ಲ ಅದು ಯಾಕೆ ಅಂತ, ಈ ಬರೀ ನೀವೆಲ್ಲ ಫ್ಲಡ್ಗೆ ದುಡ್ಡು ತೊಗೊಂಡೋದ್ರೆ ನಾವು ಬರ್ದರು ಏನು ಮಾಡೋಣ ಅಂತ ಕೇಳಕ್ಕೆ ನಿಂತಿದ್ವಿ ಅಷ್ಟೇ. ಆದ್ದರಿಂದ ಈಗಿನ ಪರಿಸ್ಥಿತಿನಲ್ಲಿ ನಾವು ಸದನಕ್ಕೆ ಬಂದ ತಟ್ಟಿಂದ ನೋಡ್ತಾ ಇದ್ದೀವಿ, ಇಲ್ಲ ಬರ ಇಲ್ಲ ಫ್ಲಡ್ಡು, ಇಲ್ಲ ಬರ ಇಲ್ಲ ಫ್ಲಡ್ಡು, ಇದ್ರ ಬಗ್ಗೆ ಚರ್ಚೆ ಆಗ್ತಾ. ಇವತ್ತು ಈ ಒಂದು ಪರಿಸ್ಥಿತಿನಲ್ಲಿ ಈ ಫ್ಲಡ್ನ ತಪ್ಪಿಸ್ಲಿಕ್ಕೆ ಈ ಭಾರತ ದೇಶ ಮತ್ತು ಕರ್ನಾಟಕ ರಾಜ್ಯದ ಒಕ್ಕೂಟಗಳಿಂದ ಸಾಧ್ಯ ಇಲ್ವಾ? ಆ ಭಾಗದಲ್ಲೇನು ಮಳೆ ಬಿದ್ದು ಫ್ಲಡ್ ಹರಿತಾ ಇಲ್ಲ. ಕೃಷ್ಣಾ ಡ್ಯಾಮ್ನಲ್ಲಿ, ಕೃಷ್ಣಾ ಪ್ರಾಂತ್ಯದಲ್ಲಿ ಮಳೆ ಬಿದ್ದು ಏನು ಪ್ರವಾಹ ಹರಿತಾ ಇಲ್ಲ. ಕೊಯ್ನಾ ಡ್ಯಾಮ್ ಇರ್ತಕ್ಕಂಥದ್ದು ಬಾಂಬೆನಲ್ಲಿ, ಮಹಾರಾಷ್ಟ್ರದಲ್ಲಿ. ಅದೇ ಮಹಾರಾಷ್ಟ್ರ, ನಮಗೆ ಬಾಂಬೆ ಹುಚ್ಚಿದೆ ಇನ್ನೇ. ಮಹಾರಾಷ್ಟ್ರದಲ್ಲಿ ಇದೆ, ಕೊಯ್ನಾ ಡ್ಯಾಮ್ ಇದೆ. ಆ ನೀರು ಅವರು ಸರಿಯಾದ ರೀತಿ ಉಪಯೋಗಿಸ್ಕೋತಾವ್ರೆ ಇಲ್ವೋ ನನಗೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ಅದು ಆಲ್ಮಟ್ಟಿ ಡ್ಯಾಮಿಗೆ ಬರುತ್ತೆ. ಕೋರ್ಟ್ನಲ್ಲೇ ಡಿಸೈಡ್ ಆಗಿರ್ತಕ್ಕಂಥ ರೀತಿಯಲ್ಲಿ 519 524 ಅಡಿಗೆ ಎತ್ತರಿಸ್ಬೇಕು ಅಂತಕ್ಕಂಥ ನಿರ್ಣಯ ಆಗಿದೆ. ಇದನ್ನ ನಾವು ಎತ್ತರಿಸ್ತೀವಿ ಅಂತ ಹೇಳ್ತಲೇ ಇದ್ದೀವಿ. ಫ್ಲಡ್ಡಿ ಬಂದಾಗ 1,000 crore ತಗೊಂಡು ಹಾಕ್ತಲೇ ಇದ್ದೀವಿ. ಆದ್ದರಿಂದ ಅಲ್ಲಿ ಹಾಕ್ಸಿದ್ರೆ, ಬಹುಶಃ ಆ ನೀರನ್ನು ತಡೆಗಟ್ಟಿದ್ರೆ ದೇಶದ ರಾಜ್ಯದ ಆರ್ಥಿಕ ಸುಭದ್ರತೆಯೂ ಆಗುತ್ತೆ, ರೈತರ ಸಂಕಷ್ಟ ಪಾರಾದಂಗೂ ಆಗುತ್ತೆ. ಅಂದರೆ ಅತಿಯಾದ ನೀರು ಬಂದರೆ ಏನು ಮಾಡೋಕ್ಕಾಗೋದಿಲ್ಲ, ಅದು ಪ್ರಶ್ನೆ ಅಲ್ಲ. ಆದರೆ ನಮ್ಮ ನೀರನ್ನು ನಮ್ಮ ಯೋಜನೆ ಪ್ರಕಾರ, ನಮ್ಮ ಕಾನೂನಿನ ರೀತಿ ನಮಗೆ ಲಭಿಸಿರ್ತಕ್ಕಂಥ ನೀರನ್ನು ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಇವತ್ತಿನವರೆಗೆ ಸಾಧ್ಯ ಆಗದಿರ್ತಕ್ಕಂಥದ್ದು ಒಂದು ವಿಷಾದನೀಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ ಸಾರಿ ಅಯ್ಯೋ ಇನ್ನೂ ನಮ್ಮ ಡ್ಯಾಮ್ ತುಂಬಿಲ್ಲ, ನಾರಾಯಣಪುರ ತುಂಬಿಲ್ಲ, ಅಲ್ಲಿ ಸ್ಟೋರೇಜ್ ಟ್ಯಾಂಕ್ ಅಂತ ಏನು ಕಟ್ಟಿದ್ವಿ ಅವತ್ತು, ಆ 520 19 ಅಡಿ ಎತ್ತರದಲ್ಲಿ ಆ ನೀರನ್ನು ನೀವು ಶೇಖರಣೆ ಮಾಡದೇ ಇದ್ದಿದ್ರೆ ಇನ್ಯಾವ ಮಟ್ಟದ ಪ್ರವಾಹನ ನೀವು ಎದುರಿಸ್ಬೇಕಾಯ್ತು ಅನ್ನೋದನ್ನು ಯೋಚನೆ ಮಾಡಬೇಕಾಯಿದೆ. ಆದ್ರಿಂದ ನಾನು ಸಂಬಂಧ ಇಲ್ಲದೆ ಇದ್ರೂ ಚರ್ಚೆಗಳನ್ನ ಕೇಳ್ತಾ ಇರ್ತೀನಿ. ಬಿ ಸ್ಕೀಮ್ ಅಂತ ತಂದ್ರೆ 20,000 crore ಕೊಟ್ಟಿದೀವಿ ಅಂತ ಬೊಮ್ಮಾಯಿ ಅವರು ಭಾಷಣ ಮಾಡಿದ್ರು, ಅವರು ನೀರಾವರಿ ಮಂತ್ರಿಗಳಾಗಿದ್ದಾಗ. ಎಲ್ಲಾ ಮಂತ್ರಿಗಳು ನಮ್ಮ ಎಂ ಬಿ ಪಾಟೀಲ್ರು ಅದೇನೋ ಅವ್ರ ಕಾಲ ಅವರ ಏರಿಯಾದಲ್ಲೆಲ್ಲ ಕೆರೆ ತುಂಬಿಸ್ಕೊಂಡಿದಾರಂತೆ. ಆ ನೀರು ಬರುವಾಗ ಆ ನೀರೇನು ಹರಿದು ಬರುತ್ತೆ, ಆ ನೀರನ್ನ ಸಮರೋಪಾದಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಇದು ಅಂತಾರಾಷ್ಟ್ರೀಯ ವಿಪತ್ತಿದು. ಕೊಯ್ನಾ ಡ್ಯಾಮ್ ಬರ್ತಕ್ಕಂಥದ್ದು ಆ ಮಹಾರಾಷ್ಟ್ರದಿಂದ ಏನ್ ಬರುತ್ತೀರೋ ಆ ನೀರನ್ನ ಅವನ್ನೇ ತಡೆದಿಟ್ಕೊಳ್ಳಿದ್ರೆ ಆಗೋದಿಲ್ಲ, ನಾವು ತಡೆದಿಟ್ಕೊಳಕ್ ಆಗೋದಿಲ್ಲ, ಸಮುದ್ರ ಸೇರ್ಲೇಬೇಕು. ಆದ್ರೆ ಆ ಸೇರುವಂತ ಸಂದರ್ಭದಲ್ಲಿ ಒಂದಷ್ಟು ಪ್ರಮಾಣದ ನೀರನ್ನ ನಾವು ಅಲ್ಲೇ ಯಾಕೆ ತಡಿಲಿಕ್ಕೆ ಆಗೋದಿಲ್ಲ? ಕೆರೆ ಕಟ್ಟೆ, ಈಗ ಹೇಮಾವತಿ ನದಿ ಇದೆ, ಹೇಮಾವತಿ ಡ್ಯಾಮ್ ನೀರು ಬರ್ತಾ ಇರುತ್ತೆ. 3-4 channel, 2 channel ಅಪ್ಪರ್ ಸ್ಕೀಮ್ ನಲ್ಲಿ ನೀರನ್ನ ಬಿಡೋದ್ರಿಂದ ಆ ಡ್ಯಾಮ್ ನಲ್ಲಿ ನೀರೇ ನಿಲ್ಲಲ್ಲ. ಆ ಡ್ಯಾಮ್ ನಲ್ಲಿ ಕರೆಕ್ಟ್ ನೀರು ಬರುತ್ತೆ. ನೀರನ್ನ ಬಿಟ್ಟು ತುಮಕೂರಿನವರೆಗೂ ಇವತ್ತೆಲ್ಲ ಕೆರೆಗಳನ್ನ ತುಂಬಿಸ್ತಕ್ಕಂತ ವ್ಯವಸ್ಥೆ ಆಗಿದೆ. ಇನ್ನೂ ಬೃಹತ್ ಪ್ರಮಾಣದಲ್ಲಿ ಆಗ್ಬೇಕು. ಅನಿರಿ ಮಳೆ ಕಡಿಮೆ ಆದಾಗ ಏನು ಮಾಡಕ್ ಆಗಲಿಲ್ಲ, ಆದ್ರೆ ಮಳೆ ಕಡಿಮೆ ಆಗುತ್ತೆ ಅಂತಕ್ಕಂಥ ಈ ಒಂದು ನೀರನ್ನ ಕರಗತ ಮಾಡ್ಕೊಳ್ತಕ್ಕಂಥ ರೈತರ ಜಮೀನಿಗೆ ಹರಿಸ್ತಕ್ಕಂಥ ಮತ್ತು ವಾಟರ್ ಟೇಬಲ್ ಅನ್ನು ಇಂಪ್ರೂವ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಬಹುಶಃ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ
ಯೋಜನೆಗಳನ್ನು ರೂಪಿಸಿ ಈ ಡ್ಯಾಮ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿ, ಕೆರೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿ, ಕಾಲುವೆಗಳನ್ನು ಮಾಡೋದ್ರ ಮುಖಾಂತರ ನಾವಿನ್ನೂ ಪಿ ಸ್ಕೀಮ್ ಟೆಂಡರ್ನೇ ಕರೆದಲ್ಲ, ಎಷ್ಟು 350 ಟಿ ಎಂ ಸಿ ಅನ್ನೋ ನೀರನ್ನು ಕೃಷ್ಣಾದಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ, ಇನ್ನೂ ಅಷ್ಟೇ ನೀರನ್ನು ಉಪಯೋಗಿಸ್ಕೊಳ್ಳೋಕೆ ರೈತರು ಹೊಲಕ್ಕೆ ಕೊಡೋಕ್ಕೆ ಸಾಧ್ಯ 750 ಟಿ ಎಂ ಸಿ 700 ಚಿಲ್ಲರೆ ಟಿ ಎಂ ಸಿನಲ್ಲಿ ಅಂತೇಳಿ ವಾದ ಮಾಡಿದ್ದನ್ನು ನಾವು ಕೇಳ್ತಾ ಇದ್ದೀವಿ, ಪತ್ರಿಕೆನಲ್ಲಿ ಬರಿತಾ ಇರೋದನ್ನ ಕೇಳ್ತಾ ಇದ್ದೀವಿ. ಅದರಿಂದ ಅತಿ ಓವರ್ ಫ್ಲೋ ಬಂದು ಹೋಗೋವಂಥ ಸಂದರ್ಭದಲ್ಲಿ ಯಾರೂ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಈ ನೀರನ್ನು ಆದಷ್ಟು ಮಟ್ಟಿಗೆ ಉಪಯೋಗಿಸ್ಕೊಳ್ತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ರಾಜ್ಯ ಮತ್ತು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ಎರಡೂ ಮಟ್ಟದಲ್ಲಿ ಇದನ್ನು ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಇದನ್ನು ಮಾಡ್ತಾ ಇಲ್ಲ, ಯಾತಕ್ಕೆ ಮಾಡ್ತಾ ಇಲ್ಲ, ಆರ್ಥಿಕ ವ್ಯವಸ್ಥೆಯ ದುಸ್ಥಿತಿನ ಅದು ನನಗೆ ಗೊತ್ತಿಲ್ಲ, ಮತ್ತೆ ಯಾವ ಯಾವ ಪ್ರಯತ್ನದಿಂದ ಈ ಯೋಜನೆಗಳು ಕುಂಠಿತ ಆಗಿದಾವೋ ಗೊತ್ತಿಲ್ಲ. ಈ ಕೃಷ್ಣಾ ನದಿಗೆ ಹರಿದು ಬರ್ತಕ್ಕಂಥದ್ದು ಈಗ ನೋಡಿ, ಘಟಪ್ರಭಾ ಮಲಪ್ರಭಾ ಅಲ್ಲೇ ಉತ್ಪತ್ತಿ ಆಗ್ತಕ್ಕಂಥ ನೀರು, ಧಾರವಾಡ ಮತ್ತು ಬೆಳಗಾಂ ಆ ಪ್ರಾಂತ್ಯದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ನೀರು. ಆ ನೀರು ಉತ್ಪತ್ತಿ ಆದರೆ ಎಲ್ಲೋ 10 ವರ್ಷಕ್ಕೋ 5 ವರ್ಷಕ್ಕೋ ಒಂದೊಂದು ಸಾರಿ ಫ್ಲಡ್ ಬರುತ್ತೆ, ಅದನ್ನು ಬಿಟ್ಟರೆ ಆ ನೀರು ಅವರಿಗೆ ಸಾಕಾಗಿ ಬೇಡಿಕೆ ಇನ್ನೂ ಬೇಕು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಆದರೆ ಇವತ್ತು ಕೃಷ್ಣಾದಲ್ಲಿ ಶಾಶ್ವತವಾಗಿ ಅನುಭವಿಸ್ತಾ ಇದ್ದೀವಿ ನಾವು, ಇವತ್ತು ಅನುಭವಿಸ್ತಾ ಇಲ್ಲ, ಶಾಶ್ವತವಾಗಿ ಅನುಭವಿಸ್ತಾ ಇದ್ದೀವಿ ನಾವು ಈ ಪ್ರವಾಹ ಅಂತಕ್ಕಂಥದ್ದನ್ನು. ಆ ಏನು ಒಂದು ಮಹಾರಾಷ್ಟ್ರದಲ್ಲಿ ಆಗ್ತಕ್ಕಂಥ ಮಳೆಯ ಹೆಚ್ಚುವರಿಯಿಂದ ನಮ್ಮ ಮೇಲೆ ಆ ನೀರು ಹರಿದು ಬಂದು ನಾವು ಅನುಭವಿಸ್ತಾ ಇರ್ತಕ್ಕಂಥ ರೀತಿ, ನಾವು ಯಾವ ಪ್ರಮಾಣದಲ್ಲಿ ಈ ಪ್ರವಾಹವನ್ನು ನಾವು ನಿಜವಾಗ್ಲೂ ನಾವಾಗವತ್ತಿ ಕರ್ನಾಟಕ ರಾಜ್ಯವಾಗವತ್ತಿ ತಡ್ಕೊಂಡಿದ್ವಿ ಆ ಮಟ್ಟದಲ್ಲಿ ನಾವು ಅನುಭವಿಸ್ತಾ ಇದ್ವಿ. ಮತ್ತೆ ನಾವು ಇದನ್ನ ಪ್ರವಾಹ ಬಂದಾಗ ನೋಡ್ಕೋತೀವಿ, ಕೈ ಬಿಟ್ಬಿಡ್ತೀವಿ. 2009 ನಾವು ಕೆಲ ಕಮಿಟಿ ನಮ್ಮ ಖಾದರ್ ಅವರು ನಾವೆಲ್ಲ ಹೋಗಿದ್ದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಿಂದ ಹೋಗಿದ್ದು, ಹೋಗಿ ಅಲ್ಲಿ ತನಿಖೆ ಮಾಡಿದರೆ ಅಲ್ಲಿ ಎಲ್ಲಿ ಆ ನದಿ ದಡ, ನದಿ ದಡದಲ್ಲೇ ಮನೆ ಕಟ್ಕೊಂಡಿದ್ದಾರೆ, ನೀರು ಉಕ್ಕದಲ್ಲ ಎಲ್ಲಿಗೆ ಹೋಗುತ್ತೆ ಅದು, ಆ ನೀರು ಎಲ್ಲಿಗೆ ಹೋಗ್ಬೇಕದು? ಬಳ್ಳಾರಿ ನಾಲನು ಅಷ್ಟೇ, ಎಲ್ಲ ಯಾವ ಡ್ಯಾಮ್ ಯಾವ ನದಿ ಇದ್ರ ಪ್ರಾಂತ್ಯ ನೋಡಿದ್ರು ಹೋಗಿ ಆ ನದಿ ದಡದಲ್ಲೇ ಮನೆಗಳು ಕಟ್ಕೊಂಡಿದ್ದಾರೆ. ಅವರನ್ನ ಎಷ್ಟು ವರ್ಷ ಅಂತ ಪರಿಹಾರ ಕೊಟ್ಕೊಂಡು ಇಟ್ಕೋತೀರಿ? ಪ್ರತಿ ಸಾರಿ ಮಳೆ ಬಂದಾಗಲೂ ಪ್ರವಾಹ ಬಂದಾಗಲೂ ಹೋಗೋದು, ಸಾತ್ವನ ಹೇಳೋದು, ಅವ್ರಿಗೆ ಪರಿಹಾರ ಕೊಡೋದು, ದೇಶದ ದುಡ್ಡು ಖಜಾನೆ ಖಾಲಿ ಮಾಡ್ಕೊಳೋದಾ? ಅವ್ರಿಗೆ ಒಂದೇ ಒಂದು ಅವರ್ತಿ ಕೇಂದ್ರ ಮತ್ತು ರಾಜ್ಯದ ಬಜೆಟ್ಟಲ್ಲೇ ಆಗಲ್ಲ, ನನಗೆ ಗೊತ್ತಿದೆ ಇದು ಕೇಂದ್ರದ ವಿಪತ್ತು ಅಂತೇಳಿ, ಈ ದೇಶದ ವಿಪತ್ತು ಅಂತೇಳಿ ಘೋಷಣೆ ಆಗಬೇಕಿದು. ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಆಗುವಂಥ ರೀತಿಯಲ್ಲಿ ಅವ್ರನ್ನ ಮಾರ್ಗ ಪಲ್ಲಟ ಮಾಡಿ ಅವರನ್ನು ಸ್ಥಳಾಂತರಿಸ್ತಕ್ಕಂಥ ಕೆಲಸನ ಶಾಶ್ವತವಾಗಿ ಮಾಡದೆ ಹೋದರೆ ಪ್ರವಾಹ ಅಂತೇಳಿ ಎಷ್ಟು ಸಾರಿ ಇಲ್ಲಿಂದ ಬೇಡಿಕೆ ಇಡೋದು, ಅವ್ರು ತಿರಸ್ಕರಿಸೋದು, ಬಂದು ನೋಡೋದು, ಹೋಗೋದು, ಇದೇ ಥರ ಎಷ್ಟು ಸಾರಿ ಅಂತ ನೋಡ್ತೀರಾ? ಇದನ್ನು ಸಾಧ್ಯ ಇಲ್ವಾ? ಇವತ್ತಿನ ಮಿಷಿನರೀಸಲ್ಲಿ, ಇವತ್ತಿನ ವೈಜ್ಞಾನಿಕವಾದ ಯುಗದಲ್ಲಿ, ಎಂಥ ತಾಂತ್ರಿಕತೆ ಯುಗದಲ್ಲಿ ನೀವು ಏನೆಲ್ಲ ಮಾಡೋಕ್ಕಾಗೋದಿಲ್ಲ? ಇದನ್ನು ಮಾಡಿದ್ರೆ ಪ್ರತಿ ಸಾರಿನೂ ನೀವು ಇದೇ ರೀತಿ ಈ ಪ್ರವಾಹ ಅಂತೇಳಿ ಒಂದು ವಿಪತ್ತನ್ನು ಅನುಭವಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ನಿಜವಾಗ್ಲೂ ಇದು ಭಾಳ ಮನಸ್ಸಿಗೆ ಸಮಾಧಾನಕರದ್ದಲ್ಲ, ಇದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ. ಇದ್ರ ಬಗ್ಗೆ ಚಿಂತನೆ ಮಾಡಬೇಕು, ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಸರ್ಕಾರಗಳು, ಈ ದೇಶ ಆಳ್ತಕ್ಕಂಥ ಪ್ರಬುದ್ಧರು ನೀವು ಎಲ್ಲ ಒಟ್ಟಿಗೆ ಸೇರಿ ಒಂದು ಕೂತು ಇದೊಂದು ರಾಷ್ಟ್ರೀಯ ವಿಪತ್ತು, ಇದನ್ನು ಈ ರೀತಿ ಫ್ಲಡ್ ಬರೋದನ್ನು ತಪ್ಪಿಸೋಕ್ಕೋಸ್ಕರ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಎಲ್ಲರಲ್ಲೂ ಮೂಡಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಅದೇ ನಾವು ಮಡಿಕೇರಿನಲ್ಲಿ ಆ ರೀತಿ ಅಲ್ಲ, ಮಡಿಕೇರಿನಲ್ಲಿ ವೈಮಾನಿಕವಾಗಿ ಅದು ಬೆಟ್ಟ ಗುಡ್ಡಗಳಿಂದ ಕೂಡಿಬಿಟ್ಟಿದೆ, ಅದು ಮಳೆ ಬಂದ ತಕ್ಷಣ ಸ್ಲೈಡ್ ಆಗಿ ಅದು ಬಿದ್ದೋಗುತ್ತೆ, ಅದೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೇನು ತಡೆಗೋಡೆಗಳನ್ನ ಕಟ್ಟೋದೋ, ಆ ಗುಡ್ಡಗಳಿಗೆ ಏನಾದರೂ ಪ್ರೊಟೆಕ್ಷನ್ ಕೊಡೋದೋ, ಏನೋ ಒಂದು ಮಾಡೋದ್ರಿಂದ ಅದನ್ನು ತಡಿಬೋದು. ಇಲ್ಲ ಅಂದರೆ ಅಂಥ ಭಾಳ ಅವರು ಪಾಪ ಒಂದು ಒಳ್ಳೆ ವಾತಾವರಣಕ್ಕೋಸ್ಕರ ಮನೆ ಕಟ್ಕೊಂಡು ಅಲ್ಲಿ ಇರ್ತಾರೆ, ಆದ್ರಿಂದ ಇದಾಗುತ್ತೆ. ಅದಕ್ಕೋಸ್ಕರ ಅವ್ರನ್ನ ಇಲ್ಲಿ ಗಟ್ಟಿ ಇಲ್ಲ ಭೂಮಿ, ಇಲ್ಲಿ ನೀವು ಮನೆ ಕಟ್ಟಬೇಡಿ, ದಯಮಾಡಿ ಎಲ್ಲಿ ಇದರ ವಿಪತ್ತು ಬರೋದಿಲ್ಲ ಅಲ್ಲಿ ಬನ್ನಿ ನೀವು ಮನೆ ಕಟ್ಟಿ ಅಂತೇಳಿ ಅವ್ರಿಗೆ ಲೈಸೆನ್ಸ್ನ ಇಶ್ಯೂ ಮಾಡಬಾರ್ದು. ಈ ಪ್ರತಿ ಸಾರಿಲೂ ಅವ್ರು ಮನೆ ಕಟ್ಸೋದು, ಆ ಮನೆಗಳಲ್ಲೇ ಸ್ಲೈಡ್ ಆಗಿ ಬಿದ್ದೋಗೋದು, ಇದರಿಂದ ಎಷ್ಟು ಒಂದು
ವಿಪತ್ತನ್ನು ಇವತ್ತು ನಾವು ಅನುಭವಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಆ ನಿಟ್ಟಿನಲ್ಲಿ ನಾವು ಸಮಗ್ರವಾಗಿ ನೀರಾವರಿಗೆ ಹಣವನ್ನು ಒದಗಿಸ್ಬೇಕು. ನೀರಾವರಿಗೆ ಹಣವನ್ನು ಒದಗಿಸೋದ್ರ ಮುಖಾಂತರ ಈ ಬರ್ತಕ್ಕಂಥ ಹೆಚ್ಚುವರಿ ನೀರನ್ನು ತಡೆದಿಡಿದು ಎಲ್ಲ ಕಡೆ, ಈಗ ನಮ್ಮ ಕಡೆ ಎಲ್ಲ ನಮಗೆ ಈಗಲೂ ಕುಡಿಯೋಕ್ಕೆ ನೀರಿಲ್ಲ, ಕೆರೆಯಲ್ಲಿ ಒಂದು ಹನಿ ನೀರಿಲ್ಲ, ಹೇಮಾವತಿ ಅಲ್ಲಿ ಅಡ್ಡಾಕಿ ನೀರನ್ನು ನಮ್ಮ ಕಡೆ ಖರ್ಚಿ ಮಳೆ ಯಾವತ್ತು 5 ವರ್ಷಕ್ಕೊಂದ್ಸರಲ್ಲ ಈ ಥರ ಫ್ಲಡ್ ಬರಲಿ. ಈಗ ಫ್ಲಡ್ಡೇ ಜಾಸ್ತಿ ಆಗಿದ್ದಾವೆ, ಅತಿವೃಷ್ಟಿನೇ ಜಾಸ್ತಿ ಆಗಿದೆ. ಒಂದು ಕಡೆ ಅಭಾವ ಅಂದರೆ ಒಂದು ಕಡೆ ಅತಿವೃಷ್ಟಿ ಆಗುತ್ತಾ ಇದೆ. ಆ ಅತಿವೃಷ್ಟಿ ನೀರನ್ನು ನಮ್ಮ ಕಡೆ ಹರಿಸಿದ್ರೆ 5 ವರ್ಷಕ್ಕೊಂದ್ಸಾರಿ ಕೆರೆ ತುಂಬಿದ್ರು ನಾವು ಸುಖವಾಗಿ ಜೀವನ ಮಾಡ್ತೀವಿ, ವಾಟರ್ ಟೇಬಲ್ ಇಂಪ್ರೂವ್ ಆಗುತ್ತೆ, ಹೆಂಗೋ ಬೋರ್ವೆಲ್ನಲ್ಲಿ ನಮ್ಮ ಜೀವನ ನಡೆಸ್ಕೋತೀವಿ. ಈ ಪರಿಸ್ಥಿತಿನಲ್ಲಿ ಈಗ ಎತ್ತಿನೊಳೆ ಯೋಜನೆ ತಗೊಂಡಿದ್ದೀರಿ, ಎಷ್ಟು ವರ್ಷ ಆಯ್ತು? ಫೌಂಡೇಶನ್ ಹಾಕಿ 4-5 ವರ್ಷ ಆಯ್ತು. 300-400-500 ಕೋಟಿ ಖರ್ಚು ಮಾಡಿದರೆ 12,000 ಕೋಟಿ ಖರ್ಚು ಮಾಡೋಕ್ಕೆ ಎಷ್ಟು ವರ್ಷ ಬೇಕು? 10-15 ವರ್ಷ ಬೇಕಾ? ನಾವು ಇರ್ತೀವ? ಯಾರು ಇರ್ತೀವಿ ಈ ಸದನದಲ್ಲಿರೋರು? ಇದೊಂದು ಯೋಜನೆನ, ಇದೊಂದು ಕ್ರಾಂತಿಕಾರಕವಾದಂಥ ಯೋಜನೆ ಇದು. ಈ ಇಂಥ ಯೋಜನೆಗಳನ್ನು, ಯಾವ ಯೋಜನೆಗಳನ್ನು ಇವತ್ತು ಕ್ರಾಂತಿಕಾರಕ ರೂಪದಲ್ಲಿ ತಗೊಂಡು ಈ ವರ್ಷನೇ 5,000 ಕೋಟಿ ಖರ್ಚು ಮಾಡಿ ಇಂಥ ಯೋಜನೆನ ಹೋಗಿ ಸಮುದ್ರ ಬೀಳೋ ನೀರನ್ನು ಈ ಕಡೆಗೆ ತಿರುಗಿಸ್ತೀವಿ ಅಂತಕ್ಕಂಥ ಭಾವನೆ ಯಾರಿಗೈತೆ? ಆ ಭಾವನೆ ಬರಬೇಕಲ್ಲ, ಹುಟ್ಟು ಬರಬೇಕಲ್ಲ. ಅದನ್ನು ಅರಿಸ್ತಕ್ಕಂಥ ರೀತಿಯಲ್ಲಿ ಪ್ರಾಮಾಣಿಕವಾದಂಥ ಯೋಜನೆಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಅದೇ ಸ್ವಲ್ಪ ಕಾವೇರಿ ಕೊಳ್ಳದಲ್ಲಿ ಪ್ರಭಾವ ಕಡಿಮೆ ಮಡಿಕೇರಿನ ಬಿಟ್ಟರೆ. ಯಾಕೆಂದರೆ ಅಲ್ಲಿ ನೀರನ್ನು ಕರಗತ ಮಾಡ್ತಕ್ಕಂಥ ರೈತರು ಉಪಯೋಗಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನಗಳು ನಡೆದಿದ್ದಾವೆ. ಕೃಷ್ಣಾ ಬೇಸಿನ್ನಲ್ಲಿ ನಡೆದಿಲ್ಲ, ಈಗ ತುಂಗಭದ್ರಾ ಅಪ್ಪರ್ ಭದ್ರಾದಲ್ಲಿ ಈಗ ಸ್ವಲ್ಪ ನಡೀತಾ ಇದ್ದಾವೆ. ಇವತ್ತು ಈ ಕಡೆ ಎಲ್ಲ ಭಾಗಕ್ಕೆ ಚಾನಲ್ನ ತರ್ತಾ ಇದ್ದಾರೆ. ಆ ತರೋದ್ರಿಂದ ಡ್ಯಾಮಿ ನೀರು ಬಂದಂಗೆ ಅವತ್ತೆ ನೀರನ್ನು ಬಿಟ್ಟರೆ ನೀರು ಬಂದು ರೈತರ ಕೆರೆಗಳಿಗೆ ಸೇರುತ್ತೆ, ಗದ್ದೆಗಳಿಗೆ ಸೇರುತ್ತೆ, ರೈತರು ಸಂಕಷ್ಟದಿಂದ ಪಾರಾಗ್ತಾರೆ. ಎರಡು ಕೆಲಸ ಆಗುತ್ತೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿಯು ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಯೋಚನೆ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನನ್ನ ಮನಸ್ಸಿನಲ್ಲಿ ಇದ್ದದ್ದನ್ನು ನಾನು ಹೇಳಿದ್ದೇನೆ. ಇಲ್ಲಿ ಎಲ್ಲರೂ ಅವ್ರವ್ರ ಕಷ್ಟನ ಆ ಭಾಗದಿಂದ ಬಂದಿರತಕ್ಕಂಥವ್ರು ಹೇಳ್ಕೊಂಡಿದ್ದಾರೆ, ಅದನ್ನೇ ನಾನು ಹೇಳ್ತಕ್ಕಂಥದ್ದಲ್ಲ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಮಾಡಲಿ, ಅದ್ರ ಜೊತೆಗೆ ಪರ್ಮನೆಂಟಾಗಿ ಈ ಒಂದು ಏನು ವಿಪತ್ತಿದೆ ಇದನ್ನು ನಿವಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಒಕ್ಕೂಟ ವ್ಯವಸ್ಥೆ ಇದು. ನಾವು ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ. ಕೇಂದ್ರ ಸರ್ಕಾರ ಇಂಥ ವಿಪತ್ತುಗಳಿಗೆ ಯಾವುದೇ ಒತ್ತಡ ಇಲ್ದಲೇ ಬಂದು ಸಹಕಾರ ಕೊಡ್ತಕ್ಕಂಥದ್ದು ಸಂವಿಧಾನಬದ್ಧವಾದಂಥ ಹಕ್ಕು. ಅದನ್ನು ಮಾಡಬೇಕಾಗತ್ತೆ, ಆ ಕೆಲಸ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸೇರಿ ಇವತ್ತು ಇಂಥ ವಿಪತ್ತನ್ನು ಪರಿಹಾರ ಮಾಡೋದಕ್ಕೆ ಪರಿಹಾರಗಳನ್ನು ಕಂಡಿಡಬೇಕು ಅಂತ ಒಂದು ಸಲಹೆಯನ್ನ ಈ ಸಂದರ್ಭದಲ್ಲಿ ಸದನದಲ್ಲಿ ಹೇಳಿ ಕೊನೆಯದಾಗಿ ಅಧ್ಯಕ್ಷರು 10 ನಿಮಿಷ ಹೇಳಿದ್ದಾರೆ. ನಾನು ಅಧ್ಯಕ್ಷರೇ, ನಾನು ಮಾತಿ ಮೀರಲ್ಲ, ನೀವು ನಮ್ಗೆ ಪರಿಚಯಸ್ಥಿದೇಪ್ಪ ಶಿವಲಿಂಗೇ ಒಳಗೆ 10 ನಿಮಿಷ ಕೊಟ್ಟೆ, ಜಾಸ್ತಿ ತಗೊಂಡ ಅಂತ ಬೇಸರ ಬೇಡ. ಹಾಗಾಗಿ 10 ನಿಮಿಷ ಕೊಡ್ತಾ ಇರಿ. ನಾವು ಸದನದಲ್ಲಿ ಪರ್ಮನೆಂಟ್ ಅಟೆಂಡೆನ್ಸ್, ನಾವು ಯಾರು ಬರ್ತಿದ್ರು ನಾವು ಅಟೆಂಡೆನ್ಸ್ ಇರ್ತೀವಿ. ಅಧಿಕಾರ ಕೊಡಿ, ನೀವು ಶಿವಲಿಂಗೇ ಅಂತ ಕೊಡ್ಬೇಡಿ, ಕೂತ್ಕೊಂಡು ಸಂಧಿ ಕೇಳ್ತೀವಲ್ಲ.